ಪೊಲೀಸರ ಕೈ ಸಿಗಾಕೊಂಡ್ರೆ ಎಲ್ಲಿ ನಿಮ್ ಹೆಸರು ಹೇಳ್ಬೇಕಾಗುತ್ತೋ ಅಂತ ರಾಜ ಹೊತ್ಕೊಂಡಿದ್ ಹುಲ್ಲಿನ ಮೆದೆಗೆ ಅವನೇ ಬೆಂಕಿ ಇಟ್ಕೊಂಡ್ ಬಿಟ್ಟ. ಬೇಡಿ ದಾದಾ, ನನ್ ಮಾತು ಕೇಳಿ. ಕೃಷ್ಣ, ನನ್ ತಡಿಬೇಡ. ಆತರ ಪಡಬೇಡಿ ದಾದಾ. ನಾನು ತುಂಬಾ ನಿಧಾನ ಮಾಡ್ಬಿಟ್ಟೆ ಕೃಷ್ಣ. ಅವತ್ತ ನಾನು ಆತರ ಪಟ್ಟಿದ್ರೆ ಇವತ್ತ ನನ್ನ ಸ್ನೇಹಿತ ನಾನು ಕಳ್ಕೊತಿರ್ಲಿಲ್ಲ. ಯಾರ ಬಗ್ಗೆ ಈ ನಿರ್ಧಾರ ತಗೊಳ್ತಾ ಇದ್ದೀರಾ ಅಂತ ಒಂದ್ ಕ್ಷಣ ಯೋಚನೆ ಮಾಡಿ ದಾದಾ. ಅದನ್ನೆಲ್ಲ ಯೋಚನೆ ಮಾಡಕ್ ನನಗೆ ಟೈಮ್ ಇಲ್ಲ ದಾದಾ. ಕೃಷ್ಣ, ನನ್ ತಡಿಬೇಡ. ಬೇಡಿ ದಾದಾ. ಕೃಷ್ಣ, ನನ್ ಬಿಟ್ಬಿಡು. ಬೇಡಿ ದಾದಾ. ಕೃಷ್ಣ, ನನ್ ಬಿಟ್ಬಿಡು. ಗಂಗಾ, ಕೃಷ್ಣ, ನಾನು ಯಾರಿಗೂ ತಗೊಂಡಿರೋ ನಿರ್ಧಾರಕ್ಕೆ ನೀನ್ ಬಲಿಯಾಗ್ಬೇಡ. ದಯವಿಟ್ಟು ನನ್ನ ಮಗನ ಮೇಲೆ ಕೈ ಎತ್ತೋದಿಲ್ಲ ಅಂತ ನನ್ ಮಾತು ಕೊಡಿ. ಈ ದಾದಾ ಯಾರಿಗೂ ಮಾತು ಕೊಡಲ್ಲ. ಮಾತು ಕೊಟ್ರೆ ಪ್ರಾಣ ಹೋದ್ರು ಸರಿ, ಉಳಿಸ್ಕೋತಾನೆ. ದಾದಾ, ನಿಮ್ಮಿಂದ ಈ ಕೆಲಸ ಸಾಧ್ಯ ಇಲ್ಲ ಅಂತ ನಂಗೆ ಗೊತ್ತು. ನಾನೇ ಮಾತು ಕೊಟ್ಬಿಟ್ಟೆ ಕೃಷ್ಣ, ನಾನೇ ಮಾತು ಕೊಟ್ಬಿಟ್ಟೆ. ರಾಜನ್ ಕಳ್ಕೊಂಡ ಹಾಗೆ ನಿಮ್ಮನ್ನು ಕಳ್ಕೊಳಕ್ ನನಗೆ ಇಷ್ಟ ಇಲ್ಲ. ದಯವಿಟ್ಟು ಎಲ್ಲ ಹೊರಟೋಗಿ. ನಾವು ನಿಮ್ಮನ್ನು ಬಿಟ್ಟು ಎಲ್ಲಿ ಹೋಗೋದು ದಾದಾ? ದಾದಾನೇ ಕೈಲಾಶ್ನ ಕೊಂದ ಅಂತ ಕೈಲಾಶ್ ಸಾಯೋಕ್ಕಿಂತ ಮುಂಚೆ ನಮಗೆ ಕೊಟ್ಟಿರೋ ಡೆತ್ ಸ್ಟೇಟ್ಮೆಂಟ್ ಸರ್ ಇದು. ವೆಲ್ ಡನ್ ಮೈ ಬಾಯ್, ನಿನ್ನ ಪ್ರಯತ್ನ ವ್ಯರ್ಥವಾಗಲಿಲ್ಲ. ಆ ದಾದನ್ ಕಾಪಾಡೋದಕ್ಕಿನ ಮೇಲೆ ಯಾರಿಂದ ಸಾಧ್ಯ ಇಲ್ಲ. ನೀನ್ ಸಾಧಿಸಿರೋ ಈ ಕೆಲಸದಿಂದ ನಮ್ಮ ಇಡೀ ಡಿಪಾರ್ಟ್ಮೆಂಟೇ ಹೆಮ್ಮೆ ಪಡುತ್ತೆ. ಆ ದಾದನ್ನ ನಿನ್ನ ಕೈಯಿಂದ ಅರೆಸ್ಟ್ ಮಾಡಿ ಹೋಗು. ವಿಶೇಷ ಪ್ರಕಟಣೆ. ದಾದಾರವರಿಂದ ಹಲ್ಲೆಗೊಳಗಾದ ಕೈಲಾಶ್ ಎನ್ನುವರು ಇಂದು ಪೊಲೀಸ್ ಇಲಾಖೆಗೆ ತಮ್ಮ ಕಡೆಯ ಹೇಳಿಕೆ ಕೊಟ್ಟು ಮರಣ ಹೊಂದಿದರು. ಅವರ ಕಡೆಯ ಹೇಳಿಕೆಯ ಪ್ರಕಾರ ದಾದಾ ಮತ್ತು ಅವರ ಸ್ನೇಹಿತರು ನಕಲಿ ಔಷಧಿಗಳನ್ನು ತಯಾರಿಸುತ್ತಿದ್ದರೆಂದು, ಅದನ್ನು ತಡೆಯಲು ಪ್ರಯತ್ನಿಸಿದ ಕೈಲಾಶ್ ರವರ ಮೇಲೆ ದಾದಾ ಕೈಮಾಡಿದರೆಂದು ತಿಳಿದು ಬಂದಿದೆ. ದಾದಾರವರ ಸ್ನೇಹಿತರಾದ ರಾಜ ಎನ್ನುವರನ್ನು ಪೊಲೀಸರು ಹಿಂಬಾಲಿಸಿದಾಗ ಅವರಿಂದ ತಪ್ಪಿಸಿಕೊಳ್ಳಲು ರಾಜ ತಾವು ಅವಿತುಕೊಂಡಿದ್ದ ಹುಲ್ಲಿನ ಮೆದೆಗೆ ತಾವೇ ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಪೊಲೀಸಿನವರ ಕಣ್ಣು ತಪ್ಪಿಸಿಕೊಂಡು ಹೋಗಿರುವ ದಾದಾ ಮತ್ತು ಅವರ ಸ್ನೇಹಿತರನ್ನು ಹಿಡಿಯಲು ಪೊಲೀಸಿನವರು ತೀವ್ರ ಕ್ರಮ ಕೈಗೊಂಡಿದ್ದಾರೆ. ಈ ಫೋಟೋದಲ್ಲಿರೋದು ಯಾರು ಅಂತ ಹೇಳಿ ನೋಡೋಣ. ಯಾರಿವರು? ಇವರು ದಾದಾ ತಾಯಿ. ದಾದಾ ತಾಯಿನ? ಇನ್ನ ಜೀವಂತವಾಗಿ ಇದ್ದಾರೆ. ದಾದಾ ಬಗ್ಗೆ ನಮ್ ಪೇಪರ್ ನಲ್ಲಿ ಡೀಟೇಲ್ಸ್ ಬರಿಬೇಕು ಅಂತ ರಿಸರ್ಚ್ ಮಾಡಿದಾಗ ನನ್ಗೆ ಇವರಿರೋ ವಿಷಯ ಗೊತ್ತಾಯ್ತು. ವಸಂತಪುರ ಅನ್ನೋ ಹಳ್ಳಿನಲ್ಲಿ ನಾನು ಇವರನ್ನ ಹುಡುಕೊಂಡು ಹೋದೆ. ನಿಮ್ ಮಗನ್ ಬಗ್ಗೆ ನಮ್ ಪೇಪರ್ ನಲ್ಲಿ ಬರೀತೀನಿ ಅಂತ ಹೇಳಿದ್ದಕ್ಕೆ ಸಂತೋಷವಾಗಿ ಫೋಟೋ ಕೊಟ್ರು. ಇನ್ಮೇಲೆ ದಾದಾ ನನ್ನ ಕೈಯಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ದಾದಾ, ಗುರು ನಿಮ್ ತಾಯಿನ ಅರೆಸ್ಟ್ ಮಾಡಕ್ ಹೋಗಿದ್ದಾನೆ. ಓಕೆ, ಯಾವುದಕ್ಕೂ ನೀನು ದಾದಾ ಹಿಂದೆ ಇರೋದು ಒಳ್ಳೇದು. ನೋಡ್ತಿರ್ಬೇಕು ಅನ್ಸತ್ತಪ್ಪ, ಎಷ್ಟು ನೋಡಿದ್ರು ತೃಪ್ತಿನೇ ಆಗ್ತಿಲ್ಲ. ನೀವ್ ಯಾಕೆ ಹೀಗೆ ಹೇಳ್ತಿದ್ದೀರಾ ಅಂತ ನನಗೆ ಗೊತ್ತಮ್ಮ. ನಾನ್ ನೋಡೋಕೆ ನಿಮ್ ಮಗನಾಗೇ ಇದ್ದೀನಿ ಅಂತ ತಾನೆ?
ಹೌದು, ಇದೇನೋ ಆಶ್ಚರ್ಯದ ಸಂಗತಿನೇ. ಇಬ್ಬರದು ಒಂದೇ ರೂಪ, ಆದರೆ ಗುಣದಲ್ಲಿ ಅಜಗಜಾಂತರ ವ್ಯತ್ಯಾಸ. ನಿಮ್ ಮಗ ಒಬ್ಬ ಅಪರಾಧಿ, ನಾನವ್ರನ್ನ ಹಿಡಿಯೋಕ್ ಬಂದಿರೋ ಪೊಲೀಸ್ ಅಧಿಕಾರಿ. ನಿಮ್ಮಿಂದ ನನಗೊಂದು ಸಹಾಯ ಆಗ್ಬೇಕು. ಪೊಲೀಸ್ನವ್ರಿಗೆ ಬೇಕಾಗಿರೋ ನಿಮ್ ಮಗನ ಹಿಡಿಯೋಕೆ ಬೇರೆ ಯಾವ ದಾರಿನೂ ನನಗೆ ತೋರಿಸ್ತಾ ಇಲ್ಲ. ಈ ಬೇಡಿ ನಿಮ್ ಕೈಗಾ ಕರ್ಕೊಂಡು ಹೋದ್ರೆ ನಿಮ್ ಮಗ ಎಲ್ಲೇ ಇದ್ರು ಬಂದೇ ಬರ್ತಾರೆ ನನಗೆ ಗೊತ್ತು. ಅದಕ್ಕೆ ಮನಸ್ಸಾಕ್ಷಿ ಮೀರಿ ನಾನು ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸಿ. ನೀನ್ ಹೇಳೋ ಹಾಗೆ ನನ್ನ ಮಗ ತಪ್ಪಿತಸ್ಥನೇ ಆಗಿದ್ರೆ ನೀನ್ ನನ್ನ ಕೈಗೆ ಬೇಡಿ ತೊಡಸೋದ್ರಲ್ಲಿ ತಪ್ಪೇ ಇಲ್ಲ. ಯಾಕೆ ಅಂದ್ರೆ ಅಂತ ಮಗನ್ ಹೆತ್ತಿದ್ದಕ್ಕೆ ನಾನು ಶಿಕ್ಷೆ ಅನುಭವಿಸ್ಲೇಬೇಕು. ಆದ್ರೆ ನನ್ನ ಮಗ ಅಂಥ ತಪ್ಪಿತಸ್ಥನ ಅಲ್ಲ ಅನ್ನೋದು ಒಂದಲ್ಲ ಒಂದು ದಿನ ನಿನಗೆ ಗೊತ್ತಾಗುತ್ತೆ. ಆಗ ನಿನ್ನ ದುಡುಕಿಗೆ ನೀನೇ ಪಶ್ಚಾತ್ತಾಪ ಪಡ್ತೀಯಪ್ಪ. How dare you touch my mother? ನಾನ್ ಜೀವಂತವಾಗಿ ಇರೋವಾಗ್ಲೇ ನನ್ನ ತಾಯಿ ಕೈಗೆ ಬೇಡಿ ಹಾಕೊಟ್ಟು ಧೈರ್ಯ ಬಂತ ನಿನಗೆ? ನಿನಗೆ ಬೇಕಾಗಿರೋದು ನಾನ್ ತಾನೆ, ನಾನ್ ತಾನೆ. ಕಮಾನ್ ಕಮಾನ್ ಅರೆಸ್ಟ್ ಮೀ, ಕಮಾನ್ ಅರೆಸ್ಟ್ ಮೀ. ನೋಡ್ದ್ಯಮ್ಮ, ನನ್ನ ಬದುಕೆಲ್ಲ ನಿನ್ ಕಣ್ಮುಂದೆನೆ ನಡೀತು. ನನ್ನ ಸಾವು ಕೂಡ ನಿನ್ ಮೊದಲಲ್ಲೇ ಆಗ್ಬೇಕು ಅನ್ನೋದೇ ನನ್ನ ಆಸೆ. ನಿಮ್ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ, ನಿಮ್ಮನ್ನ ಅರೆಸ್ಟ್ ಮಾಡಿದವನ್ನ ನಾನು ಖಂಡಿತ ಜೀವ ಸಹಿತ ಉಳಿಸೋಣ. ಐ ಆಮ್ ಪ್ರೌಡ್ ಆಫ್ ಯು ಮಿಸ್ಟರ್ ಗುರುರಾಯ್, ಐ ಆಮ್ ಪ್ರೌಡ್ ಆಫ್ ಯು. ದಯವಿಟ್ಟು ಯಾರು ನನ್ನ ಫೋಟೋ ತೆಗಿಬೇಡಿ. ನಾನು ಯಾರಿಗೂ ಸಂದರ್ಶನ ಕೊಡಕ್ಕೆ ಇಷ್ಟಪಡೋದಿಲ್ಲ ಸರ್. ಲೋಕ್, ನಾನು ರಾಜಕೀಯ ಕೈದಿನೂ ಅಲ್ಲ, ಮಹಾತ್ಯಾಗಿನೂ ಅಲ್ಲ. ದಯವಿಟ್ಟು ನನಗೆ ತೊಂದರೆ ಕೊಡಬೇಡಿ ಪ್ಲೀಸ್ ಸರ್. ನಾವು ನಿಮ್ ಸಂದರ್ಶನಕ್ಕಾಗಲಿ ಫೋಟೋ ತೆಗಿಯಕ್ಕಾಗಲಿ ಬಂದಿಲ್ಲ. ನಿಮ್ ನೆಲದಲ್ಲಿ ನಿಮ್ ಪ್ರೀತಿ ವಿಶ್ವಾಸ ಹಂಚಿಕೊಂಡು ಜೀವಿಸ್ತಿರೋ ಜನ ನಿಮ್ಮನ್ನ ಅರೆಸ್ಟ್ ಮಾಡಿದ್ದಕ್ಕೆ ಹುಚ್ಚೆದ್ದಿದ್ದಾರೆ, ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾರೆ. ಕೆಲವರು ಆತ್ಮಹತ್ಯೆಗೂ ಸಿದ್ಧವಾಗಿದ್ದಾರೆ. ಜನಗಳ ಆವೇಶ ಸಮುದ್ರದ ಅಭ್ರಾನು ಮೀರಿಸಿದೆ. ಈಗ ಊರಿನಲ್ಲಿ ಶಾಂತಿ ನಿಲ್ಲಿಸಬೇಕಾದ್ರೆ ನಿಮ್ಮಿಂದ ಮಾತ್ರ ಸಾಧ್ಯ. ಅದನ್ನ ಹೇಳೋಕೆ ನಾವಿಲ್ಲಿ ಬಂದಿದ್ದು. ಬೇಕಾದ್ರೆ ಈ ಪೇಪರ್ ನೋಡಿ, ಊರಿನ ಪರಿಸ್ಥಿತಿ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ದಾದಾ, ಅವ್ರು ಹೇಳ್ತಿರೋದು ನಿಜ. ಜನರನ್ನ ಸಮಾಧಾನ ಪಡಿಸೋದಕ್ಕೆ ನೀವೇನಾದ್ರೂ ಹೇಳಲೇಬೇಕು. ನನ್ನ ಪ್ರೀತಿಯ ಜನಗಳೇ, ಪ್ರತಿಯೊಬ್ಬ ಮನುಷ್ಯನ ಹುಟ್ಟು ಸಾವು ಆ ಭಗವಂತನ ಕೈನಲ್ಲಿದೆ. ನೀವು ಪ್ರೀತಿಸೋ ವ್ಯಕ್ತಿಗೋಸ್ಕರ, ನೀವು ಆರಾಧಿಸೋ ವ್ಯಕ್ತಿಗೋಸ್ಕರ
ನಿಮ್ಮ ಜೀವನ ಹಾಳು ಮಾಡ್ಕೊಳ್ಳೋದು ಹುಚ್ಚುತನ. ನಿಮ್ಮ ಹತ್ರ ನನ್ನ ಪ್ರಾರ್ಥನೆ ಇಷ್ಟೇ, ನನಗೇನು ಆಗಿಲ್ಲ. ನನ್ನನ್ನು ಇವರು ಅರೆಸ್ಟ್ ಮಾಡಿದ್ದಾರೆ ಅಂತ ನೀವು ಈ ರೀತಿ ಸತ್ಯಾಗ್ರಹ ಮಾಡೋದು ಸರಿಯಲ್ಲ. ನನ್ನ ಅರೆಸ್ಟ್ ಮಾಡಿದ ಮಾತ್ರಕ್ಕೆ ನಾನು ಅಪರಾಧಿ ಆಗೋಕೆ ಸಾಧ್ಯ ಅಲ್ಲ. ಇವರು ನನಗಿಲ್ಲಿ ಯಾವುದೇ ರೀತಿಯ ಹಿಂಸೆ ಆಗಲಿ ನೋವನ್ನಾಗಲಿ ಕೊಟ್ಟಿಲ್ಲ. ನನ್ನ ಮನೇಲಿ ನಾನು ಎಷ್ಟು ಸೌಕರ್ಯದಿಂದ ಇರ್ತೀನೋ ಅಷ್ಟೇ ಸೌಕರ್ಯದಿಂದ ಇವನನ್ನು ನೋಡ್ಕೋತಾ ಇದ್ದಾರೆ. ನಿಮ್ಮ ಹಾರೈಕೆಯ ಆಶೀರ್ವಾದದ ಬಲದಿಂದ ನಾನೊಬ್ಬ ನಿರಪರಾಧಿ ಅನ್ನೋದು ಸದ್ಯದಲ್ಲೇ ರುಜುವಾತಾಗತ್ತೆ. ಅಲ್ಲಿವರೆಗೂ ನೀವ್ಯಾರೂ ಯಾವುದೇ ರೀತಿಯ ನಿರ್ಧಾರ ತಗೊಳ್ಳದೆ ಸಮಾಧಾನವಾಗಿರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನನ್ನ ಪ್ರೀತಿಯ ಜನಗಳೇ, ನೀವು ಹೀಗೆ ನಿಮ್ಮ ಸತ್ಯಾಗ್ರಹ ಮುಂದುವರೆಸಿದ್ರೆ ನಾನು ಇಲ್ಲಿ ಉಪವಾಸ ಮಾಡಬೇಕಾಗತ್ತೆ. ಅದು ನಿಮ್ಗೆ ಇಷ್ಟನ? ದಯವಿಟ್ಟು ದಯವಿಟ್ಟು ನಿಮ್ಮ ದಾದಾಗೋಸ್ಕರ ನೀವೆಲ್ಲ ಸಂತೋಷವಾಗಿರಬೇಕು, ಸಂಯಮದಿಂದ ಇರಬೇಕು. ನಿಮ್ಮ ಸಂತೋಷನೇ ನನ್ನ ಸಂತೋಷ. ನೀವು ನನ್ನ ಮೇಲಿಟ್ಟಿರೋ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ಕಾಲ ಚಿರ. ಸಾವಿರಾರು ಜನ ಅವರಿಗೋಸ್ಕರ ಹೋರಾಟ ನಡೆಸ್ತಿರುವಾಗ ನೀನೊಬ್ಬ ಮಾತ್ರ ಯಾಕೆ ಅವರನ್ನ ಅಪರಾಧಿ ಅಂತ ಹೇಳ್ತಿದ್ಯಾ? ಅವರಿಗೋಸ್ಕರ ಯಾರ್ಯಾರೋ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾರೆ, ಅಂಥ ಒಬ್ಬ ಮಹಾತ್ಮನಿಗೋಸ್ಕರ ನಾನು ನಿಜವಾಗ್ಲೂ ನನ್ನ ಪ್ರಾಣನೇ ಅರ್ಪಿಸ್ಬೇಕು. ಆದ್ರೆ ನಾನು ಅಮ್ಮ ಯಾಕಮ್ಮ ಈಗೆಲ್ಲ ಮಾತಾಡ್ತಾ ಇದೆಯಾ? ಹೇಳ್ತೀನಿ. ಯಾವತ್ತೋ ಬೀದಿ ಪಾಲಾಗಿ ನರಕದಲ್ಲಿ ಕೊಳಿಬೇಕಾಗಿದ್ದ ನನ್ನ ಬಾಳಿಗೆ ಮತ್ತೆ ಬೆಳಕು ಕೊಟ್ಟ ಆ ಮಹಾತ್ಮನ ಒಬ್ಬ ಅಪರಾಧಿ ಅಂತ ಹೇಳ್ತಿದ್ರೆ ಅದನ್ನ ಕೇಳ್ಕೊಂಡು ನಾವು ಹೇಗೂ ಸಹಿಸ್ಕೊಂಡಿರ್ಲಿ ಹೇಗೆ ಸಹಿಸ್ಕೊಂಡಿರ್ಲಿ. ಅಮ್ಮ ಹಾಗಾದ್ರೆ ಅವತ್ತು ನಾನು ನಿಮ್ಗೆ ಕೇಳಿದ್ದು ದಾದಾ ನನ್ನ ದೇವ್ರು ಕಣು. ಅಮ್ಮ ನಿಮ್ಮೆಲ್ಲನಿಂದ ಯಾವ ವಿಷಯನೂ ಮುಚ್ಚಿಡೋಕ್ ಸಾಧ್ಯ ಇಲ್ಲ. ಅವತ್ತು ನೀನು ಆ ಫೈಲ್ ತೋರಿಸಿ ದಾದಾ ಮಾಡಿದ ಕೊಲೆ ಅಪವಾದನ ಒಂದು ಹೆಣ್ಣು ತನ್ನ ಮೇಲೆ ಹೊರಿಸ್ಕೊಂಡು ಜೈಲಿಗೆ ಹೋದ್ಲು ಅಂತ ಹೇಳಿದೆಯಲ್ಲ, ಆ ಹೆಣ್ಣು ಬೇರೆ ಯಾರು ಅಲ್ಲ ಕಣು. ಅದು ಕೊಲೆಯಾದ ವ್ಯಕ್ತಿ ನನ್ನ ಗಂಡ. ಅಮ್ಮ ನನ್ನನ್ನ ಕಾಪಾಡ್ತೀನಿ ಅಂತ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ನನ್ನ ಗಂಡ ನನ್ನನ್ನ ವ್ಯಭಿಚಾರಕ್ಕೆ ತಳ್ಳೋಕ್ ನೋಡ್ದ. ದಾದಾ ಅವರಿಂದ ನನ್ನನ್ನು ಕಾಪಾಡಿದ್ರು. ಈ ಹೇಳೋ ಗುರು, ಅವರ ಅಪರಾಧಿನ? ಆ ಕೊಲೆ ಅಪವಾದನ ನಾನು ನನ್ನ ಮೇಲೆ ಹೊರಿಸ್ಕೊಂಡೆ ಅಂತ ಆ ದಾದಾ ನನಗೆ ಕೊಟ್ಟ ಬಹುಮಾನ ಏನ್ ಗೊತ್ತಾ? ಬೆಲೆನೇ ಕಟ್ಟೋಕಾಗದೇ ಇರುವಂತ ಬಹುಮಾನ, ಈ ಪ್ರಪಂಚದಲ್ಲಿ ಯಾರು ಕೊಡೋಕಾಗದೇ ಇರುವಂತ ಬಹುಮಾನ. ತಾನು ಜನ್ಮ ಕೊಟ್ಟ ತನ್ನ ಮಗುನೇ ನನಗೆ ಕೊಟ್ಟುಬಿಟ್ರು. ದಾದಾ ಯಾಕೆ ನನ್ನ ಹಾಗೆ ಇದ್ದಾರೆ, ದಾದಾ ಯಾಕೆ ನನ್ನ ಹಾಗೆ ಇದ್ದಾರೆ ಅಂತ ಅವತ್ ನಿನ್ನನ್ನು ಕೇಳಿದೆಯಲ್ಲ, ನಿನ್ನ ತಾಯಿ ಮೇಲೆ ಅನುಮಾನ ಪಟ್ಟಿಯಲ್ಲ, ಅದಕ್ಕೆ ಕಾರಣ ಏನು ಅಂತ ಈಗ ಹೇಳ್ತೀನಿ. ನಾನ್ ನಿನ್ ತಾಯಿಯಲ್ಲ, ದಾದಾನೇ ನಿನ್ ತಂದೆ. ತುಂಬಾ ದಿವಸದಿಂದ ನನ್ನ ಮನಸ್ಸಿನಲ್ಲಿ ಕಾಡ್ತಾ ಇದ್ದ ಒಂದು ವಿಷಯನ ನಾನಿವತ್ತು ನಿಮ್ಮ ಹತ್ರ ಹೇಳಕ್ ಬಂದಿದ್ದೀನಿ. ಏನ್ ಹೇಳಿ? ಹುಟ್ಟುವಾಗ್ಲೇ ಯಾರು ಅಪರಾಧಿಗಳಾಗಿ ಹುಟ್ಟೋದಿಲ್ಲ. ಸಂದರ್ಭ, ಸನ್ನಿವೇಶ, ಪರಿಸ್ಥಿತಿ, ಪರಿಸರ ಅವ್ರನ್ನ ಅಪರಾಧಿಗಳನ್ನಾಗಿ ಮಾಡಿಬಿಡುತ್ತೆ. ಕಾನೂನು ದೃಷ್ಟಿಯಲ್ಲಿ ನಿಮ್ಮ ಮೇಲೆ ಹೊರಿಸಿರೋ ಎಷ್ಟೋ ಅಪವಾದಗಳಿಗೆ ಒಂದ್ ರೀತಿಲಿ ನಾನು ಕಾರಣ ಆಗಿದ್ದೀನಿ. ನೀವ ಹಾಗೆ? ಹೌದು, ಆವತ್ತು ಬ್ರೆಡ್ ಕದ್ಕೊಂಡು ಓಡ್ತಿದ್ದ ಹುಡುಗನ ನಾನು ಶೂಟ್ ಮಾಡದೇ ಇದ್ದಿದ್ರೆ ಇವತ್ತು ನಿಮ್ಮನ್ನು ಈ ಸ್ಥಿತಿಲಿ ನಾನು ನೋಡ್ತಾ ಇರಲಿಲ್ಲ ದಾದ. ನಾನು ಇಲ್ಲಿಗೆ ಬಂದಿದ್ದು ನಿಮಗೆ ಸಮಾಧಾನದ ಮಾತುಗಳನ್ನು ಹೇಳೋದಕ್ಕಲ್ಲ, ನಿಮ್ಮ ಸಂಬಂಧ ಬೆಳೆಸೋಕೆ. ಸಂಬಂಧ? ಒಂದು ಒಳ್ಳೆ ಮನೆತನಕ್ಕೆ ನನ್ನ ಮಗಳನ್ನ ಧಾರೆ ಎತ್ಕೊಡ್ತಾ ಇದ್ದೀನಿ. ಹುಡುಗ ಯಾರು ಗೊತ್ತಾ? ದಾದಾ ಮಗ. ದಾದಾ ಮಗ? ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಇದ್ದವನು, ರಿಟೈರ್ಡ್ ಐಜಿ. ಗುರು ನಿಮ್ಮ ಮಗ ಅನ್ನೋದನ್ನ ಬೇರೆಯವ್ರು ಹೇಳಿ ನಾನು ತಿಳ್ಕೋಬೇಕಾಗಿಲ್ಲ. ನಿಮ್ಮ ಜೀವನ ಚರಿತ್ರೆನೇ ಬರೆಯುವಷ್ಟು ವಿಷಯ ನನಗೊತ್ತು. ಅಂದ್ರೆ ಆ ಪ್ರೆಸ್ ರಿಪೋರ್ಟರ್ ನನ್ನ ಮಗಳು. ಗುಡ್.
ನನ್ನಿಂದ ನಿಮ್ಗೇನಾಗಬೇಕು? ನಾನು ನಿಮ್ಮನ್ನ ಒಂದೇ ಒಂದ್ಸಲ ಅಪ್ಪ ಅಂತ ಕರಿಬಹುದಾ? ಕ್ಷಮಾಪಣೆ ಕೇಳಬೇಕು. ನೀನೇನ್ ತಪ್ಪು ಮಾಡಿದ್ಯಾ? ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಮೈ ಸನ್. ಅಪ್ಪ, ಹೇಗಾದ್ರೂ ಮಾಡಿ ನಾನು ನಿಮ್ಮನ್ನು ಬಿಡುಗಡೆ ಮಾಡಿಸ್ತೀನಿ. ಇದೇ ನನ್ನ ಧ್ಯೇಯ. ನಾನು ಬದುಕಿರೋವಾಗ್ಲೇ ನಿನ್ ಮದುವೆ ನೋಡ್ಬೇಕು, ಅದೇ ನನ್ನ ಧ್ಯೇಯ. ದಾದಾ, ನೀವೇ ಬಂದು ಈ ಮದುವೆ ನಡೆಸ್ಕೊಡ್ಬೇಕು. ಈಗಲೇ ಮದುವೆ ಏರ್ಪಾಟೆಲ್ಲ ಮಾಡ್ತೀನಿ. ದಾದಾನ ಅರೆಸ್ಟ್ ಮಾಡಿ ಅವ್ರ ಮುಂದಾಳತ್ವದಲ್ಲಿ ನೀನ್ ಮದುವೆ ಮಾಡ್ಕೋತೀಯ? ಅದಕ್ಕೆ ನಾನು ಅವಕಾಶ ಕೊಡಲ್ಲ.
ನನ್ನ ಸಾಹುರ ನಿನ್ನ ಮಡಿಲಲ್ಲೇ ಆಗ ಅನ್ನೋದೇ ನನ್ನ ಆಸೆ. ಅಮ್ಮ ನನ್ನ ಸಾವು ಕೂಡ ನಿನ್ನ ಮಡಿಯಲ್ಲೇ ಆಗ್ಬೇಕು ಅನ್ನೋದೇ ನನ್ನ ಆಸೆ. Nada, nada.